10 ದಿನದ ಹಿಂದೆ ನೀವೇ ಟಿಕೆಟ್ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ರಿಸಲ್ಟ್ ಹೋಗಿ ಎಲ್ಲ ಟಿಕೆಟ್ ಫೈನಲ್ ಮಾಡಿದೆ ಇವತ್ತು ನೀವೇ ಇವತ್ತು ಕಾಂಗ್ರೆಸ್ ಹೋಗೋ ಪರಿಸ್ಥಿತಿ ಬಂತು ನೋಡಿ ಸುಮಾರು 20-21 ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದುಕೊಂಡು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸಿದೆ ಅನೇಕ ಕಡೆ ಅನೇಕ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತದ್ರಲ್ಲಿಯೂ ಕೂಡ ನನ್ನ ಕಾರ್ಯವೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಗೊತ್ತಿತ್ತು ಕಳೆದ 18ರಲ್ಲಿ ಅಲ್ಪಮತದಿಂದ ನಾನು ಸೋತೆ ಕಾಂಗ್ರೆಸ್ ಗೆದ್ದಿತ್ತು ಆಪರೇಷನ್ ಕಮಲ್ದಲ್ಲಿ ಅವರೆಲ್ಲರೂ ಬಂದರು ಬಂದಾಗ ಅವಾಗ ಯಡಿಯೂರಪ್ಪನವರು ಈಶ್ವರಪ್ಪನವರು ಜಗದೀಶ್ ಶೆಟ್ಟರ್ ಜೊತೆಗೆ ಚರ್ಚೆಯಾಗಿ ಒಂದು ಒಪ್ಪಂದ ಆಗಿತ್ತು ಬೈ ಎಲೆಕ್ಷನ್ದಲ್ಲಿ ಅವ್ರನ್ನ ಗೆಲ್ಲಿಸಬೇಕು 2023ನೇ ಜನರಲ್ ಎಲೆಕ್ಷನ್ಗೆ ನಿಮಗೆ ಅವಕಾಶವನ್ನು ನಾವು ಮಾಡ್ತೀವಿ ಇದನ್ನು ಒಪ್ಪಿಕೊಂಡು ಕಾಗವಾಡ ಮತ್ತು ಅಥಣಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಆ ಪ್ರಯುಕ್ತ ಎರಡೂ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ವಿ ನನಗೆ ಎಂಎಲ್ಸಿ ಮಾಡಿದರು ಎಂಎಲ್ಸಿ ಮಾಡುವಾಗನೂ ಕೂಡ ಹೇಳಿದರು ಎಂಎಲ್ಸಿ ನೀವು ಆಗಿ 6 ವರ್ಷ ಅವಧಿ ಇರುತ್ತೆ 1 ವರ್ಷ ಕಳೆದ ಮೇಲೆ ಜನರಲ್ ಎಲೆಕ್ಷನ್ ಬರುತ್ತೆ ಆವಾಗ ಈ 5 ವರ್ಷ ಉಳಿದಿರ್ತಕ್ಕಂಥ ಅವಧಿಯನ್ನು ಮಹೇಶ್ ಕುಮಟಳ್ಳಿ ಅವರಿಗೆ ಕೊಡೋದು ನೀವು ಜನರಲ್ ಎಲೆಕ್ಷನ್ಗೆ ಹೋಗೋದು ಇಬ್ಬರಿಗೆ ಸರಿ ಹೋಗುತ್ತೆ ಅಂತ ಹೇಳಿದರು ಅವೆಲ್ಲ ಮಾತಿನಿಂದ ವಂಚಿತಾಗಿ ಅವರು ಕೊಟ್ಟ ಮಾತಿನಲ್ಲಿ ನಡೆದೇ ಇದ್ದಾಗ ನನಗೆ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷವನ್ನು ತ್ಯಜಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ತೀರ್ಮಾನವನ್ನು ಮಾಡಿದೆ.